ನಿಮ್ಮ ಪ್ರಕರಣದಲ್ಲಿ ಒಂದು ಹೊಸ ಟ್ವಿಸ್ಟ್ ಕೂಡ ಬಂದಿದೆ. ಅದರಲ್ಲಿ ರಾಜಶೇಖರ್ ತಿಮ್ಮಯ್ಯ ಸೂರಜ್ ಅಂತ ಹೆಸರು ಕೂಡ ಬರ್ತಾ ಇದೆ. ಅವರು ನಿಮ್ಮ ಮೇಲೆ ಏನು ದ್ವೇಷ ಇದೆ ಸರ್? ನನಗೆ ಆಶ್ಚರ್ಯ ಆಗೋಯ್ತು. ಏನು ಅಂತಂದರೆ, ಬಹುಶಃ ತಿಮ್ಮಯ್ಯ ಇವರು ಸೂರಜ್ಜು, ಅವನು ಇನ್ನೊಬ್ಬನ ಹೆಸರೇನು ನಾನು ಮರೆತೆ, ರಾಜಶೇಖರ್. ಸೊ ಅವ್ರ ಮೂರು ಜನನು ಏನು ಅವ್ರಿಗೆ ನನಗೂ ಅವ್ರಿಗೂ ಏನು ಯಾವ ರೀತಿ ಸಂಬಂಧನೂ ಇಲ್ಲ ಸರ್. ನನಗೆ ಆಶ್ಚರ್ಯ ಆಗ್ಬಿಟ್ಟಿದೆ ಏನು ಎತ್ತ ಅನ್ನೋದು. ಯಾಕೆಂದರೆ ಈ ವಿಚಾರವಾಗಿ ನಾನು ಏನು ಹೇಳೋಕ್ಕೆ ನನಗೆ ಆಗ್ತಿಲ್ಲ. ಯಾಕಂದರೆ ನಾನಿದ್ರು ಪ್ರಕರಣದಿಂದ ಒಬ್ಬ ಖ್ಯಾತ ಗುರುಜಿ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಆದರೆ ಖ್ಯಾತ ಗುರುಜಿ ಅಲ್ಲದೆ ಈ ಮೂರು ಜನ ಯಾರು, ರಾಜಶೇಖರ್, ತಿಮ್ಮಯ್ಯ, ಸೂರಜ್ ಅನ್ನೋರು ಯಾರು ಅಂತ ಗೊತ್ತಾಗ್ತಿಲ್ಲ. ಈಗ ರಾಜಶೇಖರ್ ತಿಮ್ಮ ಇವರು ಏನು ಸೂರಜ್ ಅವರು ಇಲ್ಲಿ ಯಾವುದಲ್ಲೋ ದೊಡ್ಡಬಳ್ಳಾಪುರ ಅಂತ ಏನೋ ಹೇಳ್ತಾ ಇದ್ದಾರೆ. ತಿಮ್ಮಯ್ಯ ಅನ್ನೋರು ಯಾರೋ ಕನಕಪುರ ರೋಡಲ್ಲಿ ಇರೋರು ಅಂತ ಹೇಳ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ. ಈ ವಿಚಾರವಾಗಿ ಈಗ ಡಿ ಸಿ ಪಿ ಸಾಹೇಬ್ರ ಹತ್ರ ನಾನು ಚರ್ಚೆ ಮಾಡಿದ್ದೀನಿ. ಡಿ ಸಿ ಪಿ ಸಾಹೇಬರು ಪಾಪ ಖುದ್ದಾಗಿ ಕರೆದು ಮಾತಾಡಿದ್ದಾರೆ. ಈಗ ಈ ವಿಚಾರವಾಗಿ ಅಂದರೆ ಇವರಿಬ್ಬರು ಇವರು ಮೂರು ಜನ ಏನು ಮಾಡಿದ್ದಾರೆ ಏನು ಅಂತಲೇ ಗೊತ್ತಾಗ್ತಿಲ್ಲ ಸರ್. ಯಾಕಂದರೆ ಯಾರೋ ಒಬ್ಬ ಪಿ ಸಿ ಲಿಂಕ್ ಇದ್ದಾರಂತೆ ಅವ್ರಿಗೆ. ಈಗ ಆ ಪಿ ಸಿ ಮೂಲಕ ಅವು ಪಿ ಸಿಗೆ ನನ್ನ ಸಂಬಂಧಿಕರು ನಂಬರ್ಗಳೆಲ್ಲ ಇದ್ದಾವೆ. ಸೊ ಏನು ನೆಗೆಟಿವ್ ಶೇರ್ ಮಾಡಲಿ ಅಂತ ಇವರು ಇಷ್ಟು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಬಟ್ ಅವ್ರು ಇವತ್ತು ಕಾಲೇಜ್ ತೆಗೆದಾಗ ನನಗೆ ಭಯ ಆಗಿದ್ದೇನೆಂದರೆ 61 ಸತಿ ಫೋನ್ ಮಾಡಿದ್ದಾರೆ ಸರ್. 61 times 61 ಸತಿ ಏನಕ್ಕೆ ಫೋನ್ ಮಾಡ್ತಾರೆ ಒಬ್ಬರು ವಿರುದ್ಧ ಏನು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಆಮೇಲೆ ಅವ್ರದ್ದು ಲಾಸ್ಟ್ ನಂಬರು ರಾಜಶೇಖರ್ ಅನ್ನೋರ್ದು 36819 ಅಂತ ಯಾವುದೋ ಒಂದು ಲಾಸ್ಟ್ ನಂಬರ್ ಎಂಡ್ ಆಗುತ್ತೆ. ಇನ್ನೊಬ್ಬರು ತಿಮ್ಮಯ್ಯ ಅನ್ನೋರ್ದು 9000 ಅಂತ ಒಂದು ನಂಬರ್ ಲಾಸ್ಟ್ ಎಂಡ್ ಆಗ್ತಾ ಇದೆ. ಸೊ ಇವರು 61 ಸತಿ ಆ ಪಿ ಸಿಗೆ ಫೋನ್ ಮಾಡೋ ಅಗತ್ಯ ಏನಿತ್ತು ಅನ್ನೋದು ನನಗೆ ಗೊತ್ತಿಲ್ಲ. ಹೋದ ವಾರನೂ ಮಾಡಿದ್ದಾರೆ ಸರ್. ಈ ವಿಚಾರವಾಗಿ ನಾನು ಡಿ ಸಿ ಪಿ ಸಾಹೇಬ್ರ ಹತ್ರ ಮಾತಾಡಿದ್ದೀನಿ. ಬಹುಶಃ ಅವ್ರ ವಿರುದ್ಧ ಎಸ್ ಇನ್ನೊಂದು ಕೆಲವೇ ದಿನಗಳಲ್ಲಿ ನಮ್ಮ ಲಾಯರ್ ಹತ್ರ ನಾನು ಮಾತಾಡಿದ್ದೀನಿ ಪಿಟಿಷನ್ಸ್ ಫೈಲ್ ಮಾಡಲಿಕ್ಕೆ. ನಾನು 100% ಅವ್ರ ಮೂರು ಜನದ ವಿರುದ್ಧ, ಈ ರಾಜಶೇಖರು, ಸೂರಜ್ಜು, ತಿಮ್ಮಯ್ಯ ಇವ್ರ ಮೂರು ವಿರುದ್ಧ FIR ಫೈಲ್ ಮಾಡ್ತಾ ಇದ್ದೀನಿ ಸರ್. ಸರ್, ಈಗ ನೀವು ಡಿ ಸಿ ಪಿ ಸಾಹೇಬ್ರು ಕೂಡ ಭೇಟಿ ಮಾಡಿದ್ರೆ, ಹೌದು ಸಾಹೇಬ್ರು ನಿಮಗೆ ಏನು ಆಶ್ವಾಸನೆ ಕೊಟ್ಟಿದ್ದಾರೆ? ಫೇಕ್ ಈ ಥರ ಆಗಿದೆಯಲ್ಲ, ಅದರ ಬಗ್ಗೆ ನೀವು ಏನು ಹೇಳಿದ್ರೆ ಸರ್? ಸರ್ ಇಲ್ಲ, ನನಗೆ ಶಾಕ್ ಆಗೋಯ್ತು. ಅವರು ಏನು ಕರೆದ್ರು ಅಂತ ಗೊತ್ತಿರಲಿಲ್ಲ. ನಾನು ನಮ್ಮ ಲಾಯರ್ಗಳು ಹೋದ್ವಿ ಏನು ಸರ್ ಏನು ಎತ್ತ ಅನ್ನೋದು. ಬಟ್ ನನಗೆ ಶಾಕಿಂಗ್ ನ್ಯೂಸ್ ಬಂದಿದ್ದು, ಈ ಮೂರು ಜನ ಏನು ಪ್ಲ್ಯಾನ್ ಮಾಡಿದ್ದಾರೆ. ನಾನು ಈ ಮೂರು ಜನದವ್ರು ನೋಡೇ ಇಲ್ಲ ಸರ್, ಈ ಮೂರು ಜನನ ನಾನು ನೋಡೇ ಇಲ್ಲ ನನ್ನ ಲೈಫಲ್ಲಿ, ಅಥವಾ ಇವ್ರ ಹೆಸರುಗಳು ನಾನು ಕೇಳಿಲ್ಲ ನನ್ನ ಲೈಫಲ್ಲಿ. ಇವ್ರ ಮೂರು ಜನದ ಹೆಸರುಗಳು ಕೇಳಿಲ್ಲ ನನಗೆ. ಇವ್ರಿಗೆ ನನ್ನ ಮೇಲೆ ಏನು ದ್ವೇಷ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಆಮೇಲೆ ಇದಕ್ಕೆ ಪಿ ಸಿ ಆರ್ ಸಾಥ್ ಕೊಟ್ಟಿದ್ದಾರೆ, ಅವ್ರಿಗೆ ನನ್ನ ಮೇಲೆ ಏನು ದ್ವೇಷ ಅಂತ ನನಗೆ ಗೊತ್ತಿಲ್ಲ. ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ 100% ಇದನ್ನು ಡಿ ಸಿ ಪಿ ಸಾಹೇಬರು ಹೇಳಿದ್ದಾರೆ. ನನಗೂ ಕೂಡ ಕಂಪ್ಲೇಂಟ್ ಮಾಡ್ತೀರಾ? ಹೌದು ಸರ್, ಮುಂದಿನ ವಾರದಲ್ಲಿ ವಿ ಆರ್ ಪ್ಲಾನಿಂಗ್. ಇವು ಯಾಕಂದರೆ ಕೊರೋನಾ ಕೋವಿಡ್ ಆಗಿರೋದ್ರಿಂದ ಸೊ ನಮಗೂ ಒಂಚೂರು ಇನ್ನೊಂಚೂರು ಡೀಟೇಲಿಂಗ್ ಆಗಿ ಬೇಕಾಗಿತ್ತು. ಯಾಕಂದರೆ ಒಂದು ಈಗ ನಮಗೂ ನಿಮಗೂ ಯಾರೋ ಒಬ್ಬರು ಮಾತಾಡಿದ್ರೆ ಒಡೆದಾಡೋದು ಬಾ, ಓಕೆ ಬಾರಪ್ಪ, ನಿಮಗೂ ನನಗೂ ದ್ವೇಷ ಅನ್ನೋಣ, ಓಕೆ. ಈಗ ಏನೂ ಇಲ್ಲ, ಎಂದೂ ಇಲ್ಲ, ನಿಮ್ಮ ಮುಖನೇ ನೋಡಿಲ್ಲ, ತಡ ಬಿಡೋ ಗೊತ್ತಿಲ್ಲ ಅಂದರೆ ನೀವು ಹೆಂಗೆ ನನ್ನ ಮೇಲೆ ದ್ವೇಷ ಕರೆಸ್ತಾ ಇದ್ದೀರ? ಸೊ ಕಾರಿದ್ದಾರೆ. ಬಹುಶಃ ಒಂದು ಮಾತು ಈ ಮೂಲಕ ಅವ್ರಿಗೆ ಭಾಳ ಎಚ್ಚರಿಕೆ ಅನ್ನೋಕ್ಕಿಂತ ಏನು ಹೇಳ್ತೀರ, ಅದು ಒಂದು ವಿಷಯ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಫ್ಯಾಮಿಲಿನ ನೀವು ಬೀದಿಗೆ ತರ ಟ್ರೈ ಮಾಡಿದ್ರಿ, ಬಟ್ ನಿಮ್ಮ ಕೈಲಿ ಆಗಲಿಲ್ಲ. ಅದನ್ನು ನಾನು ಮಾಡ್ತೀನಿ ಲೀಗಲ್ಲಾಗಿ, 100% ಅದು ಮಾಡ್ತೀನಿ. ಯಾಕಂದರೆ ಏನು ರೀಸನ್ ಅನ್ನೋದೇ ನನಗೆ ಗೊತ್ತಿಲ್ಲ. ಇನ್ನೂ ರೀಸನ್ ನನಗೆ ನಾನು ಲಾಡ್ಜ್ FIR ಲಾಡ್ಜ್ ಮಾಡಿದ್ಮೇಲೆ ಬಹುಶಃ ಅದು ಬರ್ಬೋದೇನೋ. ದೇವರಾಣೆ ಅವ್ರನ್ನಂತೂ ಮೂರು ಜನನಂತೂ ನಾನು ಬಿಡಲ್ಲ ಸರ್. ಯಾಕಂದರೆ ಅವ್ರು ನನ್ನ ಪರ್ಸ್ನಲಿ ಟಾರ್ಗೆಟ್ ಮಾಡೋಕ್ಕೆ ಏನಿದೆ ಅಂತ ನನಗೆ ಗೊತ್ತಾಗಿಲ್ಲ. ಅದು ಒಬ್ಬರು PC ಮೂಲಕ. ಸೊ ಅದು ನಾನು 100% ಐ ಡೂ ಇಟ್ ಸರ್, ಅದನ್ನು ನಾನು ಬಿಡಲ್ಲ ಸರ್. ಇನ್ನೊಂದು ವಿಷಯ ಕೇಳಿ ಬರ್ತಾ ಇದೆ ಸರ್, ಟಿಪ್ಟೂರಿಂದ ನೀವು BJP ಕಡೆಯಿಂದ ಸ್ಪರ್ಧೆ ಮಾಡ್ತಾ ಇದ್ದೀರಾ ಅಂತ ಕೇಳಿ ಸರ್. 100% ಎಲ್ಲ ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಮಾಧ್ಯಮಗಳಿಗೂ ಈ ಮೂಲಕ ಮಾಧ್ಯಮದವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಎಸ್, ನನ್ನ ಬಗ್ಗೆ ಕೆಲವೊಂದು ಟೈಮಲ್ಲಿ ನೆಗೆಟಿವ್ ಸ್ಪ್ರೆಡ್ ಮಾಡಿದ್ರಿ, ಬಟ್ ನಾವು ಸತ್ಯತೆಗಳು ತಿಳಿದ ನಂತರ ಎಲ್ಲ ಮಾಧ್ಯಮಗಳು ನನ್ನ ಪರವಾಗಿ ಪಾಸಿಟಿವ್ ಸ್ಪ್ರೆಡ್ ಮಾಡ್ತಾ ಇದೆ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಸ್. ಆ್ಯಂಡ್ ತಿಪ್ಟೂರು, ಎಸ್, ನನ್ನ ಹುಟ್ಟೂರು ಸರ್, ನನ್ನ ತಂದೆ ಹುಟ್ಟೂರು. ನನ್ನಲ್ಲಿ ಕೆಲಸ ಮಾಡ್ಕೊಂಬಂದಿದ್ದೀನಿ. ನನ್ನ ಮುಂಚೆಯಿಂದನೂ ಆಸೆ ಇತ್ತು, ಆಸೆ ಅನ್ನೋಕ್ಕಿಂತ ಸೇವೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. 100% ಟಿಪ್ಟೂರು ಹೇಳ್ತೀನಿ. ಬಟ್ BJP ಕಾಂಗ್ರೆಸ್ ಯಾಕೆ ಸರ್ ಟಾರ್ಗೆಟ್ ಮಾಡಿದ್ದಾರೆ? ಕಾಂಗ್ರೆಸ್ ಇದೆ, JDS ಇದೆ, ಬೇರೆ ಬೇರೆ ಪಾರ್ಟಿಗಳು. ಸ್ವಾಮಿ, BJP ನಾನು ಟಾರ್ಗೆಟ್ ಮಾಡಿಲ್ಲ ಸ್ವಾಮಿ, ನನ್ನೇ BJP ಟಾರ್ಗೆಟ್ ಮಾಡಿದೆ. ಸೊ ಇಲ್ಲ ಸರ್, 100%
ಐ ಥಿಂಕ್ ಅವ್ರ ಐಡಿಯಾಲಜಿ ನನ್ನ ಐಡಿಯಾಲಜಿ ಮ್ಯಾಚ್ ಆಗ್ತಿದೆ ಅನ್ಕೊಂತೀನಿ. ಸೊ ಐಡಿಯಾಲಜಿ ಮ್ಯಾಚ್ ಆಗ್ತಿದ್ದಾಗ ಹೋಗೋದ್ರಲ್ಲಿ ಅವರೊಟ್ಟು ಕೆಲಸ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ನಾನು ಅನ್ಕೊಂತೀನಿ ಸರ್. ಬಹುಶಃ ಸರ್ ನಾವು ಎಷ್ಟು ಕೇಳ್ಪಟ್ಟಿದ್ದೀವಿ, ನೀವು ಜೆ ಡಿ ಎಸ್ ಅಲ್ಲಿ ನೀವು ಭಾಳ ಕ್ಲೋಸ್ ಆಗಿದ್ದೀರಾ, ಜೆ ಡಿ ಎಸ್ ಅಧಿಕಾರ ಮಕ್ಕಳ ಜೊತೆ ಎಲ್ಲ ಕ್ಲೋಸ್ ಆಗಿದ್ದೀರಾ, ಬಿ ಜೆ ಪಿಗೆ ಸೇರ್ಬೋದು, ಅದೇ ಅವಕಾಶ ಏನ್ಬಿಡುತ್ತೆ ಸರ್? ಸರ್ ಇಲ್ಲ, ದೊಡ್ಡವರಾಗಿರ್ಬೋದು ಕುಮಾರಣ್ಣವರಾಗಿರ್ಬೋದು, ಪಾಪ ನಾನು ಏನು ಹೇಳೋಕ್ಕಾಗ್ತಿಲ್ಲ. ಯಾಕಂದರೆ ಬಹುಶಃ ಕರ್ನಾಟಕದ ಹೆಮ್ಮೆ, ಕರ್ನಾಟಕಕ್ಕೆ ಒಂದು ಇನ್ನೊಂದು ರೂಪನ ಅಥವಾ ಭಾರತದ ಮೇಲೆ ಕೆಂಪು ಕೋಟೆ ಮೇಲೆ ಒಬ್ಬನೇ ಕನ್ನಡಿಗ ಬಾವುಟನ ಆರಿಸಿದ್ದವರು ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಸಾಹೇಬರು. ಅವ್ರ ಬಗ್ಗೆ ಹೇಳೋಷ್ಟು ದೊಡ್ಡವನು ನಾನಲ್ಲ, ಅವ್ರ ಬಗ್ಗೆ ತಿಳ್ಕೊಳ್ಳೋಷ್ಟು ನಾಲೆಡ್ಜು ನನಗಿನ್ನೂ ಬಂದಿಲ್ಲ. ಬಟ್ ಸಿಚುಯೇಷನ್ ಒಂದೇ ಥರ ಇರೋಲ್ಲ ಸರ್, ಯಾಕಂದರೆ ಟೈಮು ಮೂವ್ ಆಗ್ತಾನೆ ಇರುತ್ತೆ. ಸೊ ವಿ ಹ್ಯಾವ್ ಟು ಬಿ ಆನ್ ದಿ ಟೈಮ್ ಆಕ್ಟಿವಿಟೀಸ್. ನೆಕ್ಸ್ಟು ಈಗ ಆಬ್ವಿಯಸ್ಲಿ ಪಿ ಡಬ್ಲ್ಯೂ ಡಿಲಿ ಗೋ ಆ್ಯಸ್ ಎ ಸರ್ಕಾರಿ ನೌಕರನಾಗಿ ಏನೇನು ಮಾಡಬೇಕೋ ಮಾಡಿದ್ದೀನಿ, ನಿರ್ಮಾಪಕನಾಗಿ ಏನೇನು ಮಾಡಬೇಕೋ ಮಾಡಿದ್ದೀನಿ. ಇದು ಹೊಸ ರಂಗ ಏನಲ್ಲ ಸರ್, ರಾಜಕೀಯ ನನಗೇನು ಹೊಸದೇನಲ್ಲ. ಮುಂದಿನ ದಿನಗಳಲ್ಲಿ ಬಹುಶಃ ಕಾದ್ ನೋಡಿದ್ರೆ ಒಳ್ಳೆಯದು ಸರ್, ನಾನು ಬೇರೆ ಹೊಸ ಟ್ವಿಸ್ಟೇ ಕೊಡ್ತೀನಿ. ಇದ್ರೆ ಮೇಲೆ ಏನು ಪ್ರಕರಣ ಆಗಿದೆ, ಅದು ಸತ್ಯನಾ ಸುಳ್ಳ? ಈಗ ಪ್ರಕರಣ ಸುಳ್ಳಾಗಿರೋದು ಕೇಳುವ ಸರ್, ಎದ್ದು ನಿಂತಿರೋದು ನಾನು. ಈಗ ಸತ್ಯ ಆಗಿದ್ರೆ ಎಲ್ಲ ಹೋಚ್ಕೋಬೇಕಾಯ್ತಲ್ಲ ನಾನು, ಅಯ್ಯಪ್ಪ ಬಿಡಪ್ಪ ಯಾಕೆ ಬೇಕು ನಾಲ್ಕು ಜನದ ಮುಂದೆ ಅನ್ನೋದು. ಸುಳ್ಳಾಗಿರೋದಕ್ಕಿಂತಾನೆ ಯಾಕೆ ನಿರಂತರವಾಗಿ ನಾನು ಮಾಧ್ಯಮಗಳಲ್ಲಿ ಮಾಧ್ಯಮದವರು ಯಾಕೆ ನನ್ನ ಬಗ್ಗೆ ಒಳ್ಳೇದಾಗಿ ಪ್ರಚಾರ ಮಾಡಬೇಕಾಗಿತ್ತು? ಎಸ್ ಪ್ರಚಾರ ಎಲ್ಲ ಸರ್ ನೆಗೆಟ್ ಬಹುಶಃ ನನ್ನ ಅನ್ಕೊಳ್ಳೋ ಪ್ರಕಾರ ಬಣ್ಣ ಜಾಸ್ತಿ ಹೊತ್ತು ನಿಲ್ಲ ಸರ್, ಹರಿದೋಗ್ಲೇಬೇಕು. ಸೊ ಇವತ್ತು ಹರಿದೋಗಿದೆ. ಬಹುಶಃ ಒಂದೇನೆಂದರೆ ತಿಳ್ಕೊಳ್ಳೋರು ತಿಳ್ಕೊಬೇಕಷ್ಟೆ, ಯಾಕಂದರೆ ಸುಳ್ಳು ಸತ್ಯ ಅನ್ನೋದೆಲ್ಲ ಸೆಕೆಂಡ್ರಿ ಸರ್. ಒಂದು ಸೈಡ್ ಎತ್ತಿಕ್ಬಿಡೋಣ, ದೊಡ್ಡ ದೊಡ್ಡದಾಗಿ ಏನೇನೋ ಹೇಳಿದ್ರು ನನ್ನ ಬಗ್ಗೆ, ಯಾವೊಂದೇ ಹೆಸರು ಬಂದು ನನಗೆ ಟ್ಯಾಗ್ ಮಾಡಿದ್ರು, ಏ ಇಂಥವ್ರಂತೆ ಇಂಥವ್ರಂತೆ ಅಂತ. ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಇವತ್ತು ಅವನ ಹೆಸರು ನನಗೆ ಯಾವನ್ನು ನನಗೆ ಒಬ್ಬ ಹೆಸರನ್ನು ಟ್ಯಾಗ್ ಮಾಡಿದ್ರು, ಇವತ್ತು ಅದೇ ಹೆಸರು ಅವರು ತಗೊಂಬಂದು ಸರೆಂಡರ್ ಆಗಿ ಜೈಲಲ್ಲಿಲ್ವಾ ಸರ್, ಜೈಲಲ್ಲಿದ್ದಾರಲ್ವಾ? ಸೊ ಅದನ್ನು ಬಿಂಬಿಸಲಿಲ್ಲ, ಪರವಾಗಿಲ್ಲ, ಇಟ್ಸ್ ಓಕೆ. ಬಟ್ ಆದರೆ ಒಳ್ಳೆತನಕ್ಕೆ ಯಾವತ್ತೂ ಬೆಲೆ ಇರುತ್ತೆ, ಅದೇ ನಿಧಾನಕ್ಕೆ ಬರ್ಬೋದು ಬಟ್ ಬಂದಿದೆ. ನನಗೆ ತುಂಬಾ ಬೇಗ ಬಂದಿದೆ. ಏನು ಹೇಳೋಕ್ಕೆ ಇಷ್ಟಪಡಲಿ ಸರ್, ಐ ಥಿಂಕ್ ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ದೀನಿ ಇಂಥ ಫಾಲೋವರ್ಸ್ ಅನ್ನೋಕ್ಕಿಂತ ಸ್ನೇಹಿತರುಗಳನ್ನ ಪಡೀಲಿಕ್ಕೆ. ಸೊ ಅವರೆಲ್ಲರಿಗೂ ಈ ಮೂಲಕ ಹೃದಯ ತುಂಬಿ ಧನ್ಯವಾದಗಳು, ಯಾಕಂದರೆ ನನ್ನ ಜೊತೆ ನಿಂತ್ಕೊಂಡ್ರು, ಸಪೋರ್ಟ್ ಮಾಡಿದ್ರು. ಎಲ್ಲರಿಗೂ ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಹೆಸರು ಸರ್ಪೂರ್ತಿ ಹೆಸರು ಸರ್? ಹರಿಪ್ರಸಾದ್, ಇದರ ಕೆಲಸ ಮಾಡ್ತಾಯಿದ್ದೀನಿ. ಐ ಆಮ್ ಧನ್ಯವಾದ.